ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡುವತ್ತ ಗಮನ ಇರಬೇಕೇ ಹೊರತು ಅನ್ಯ ವಿಚಾರಗಳತ್ತ ಆಸಕ್ತಿ ಸಲ್ಲದು. ಈ ಚುನಾವಣೆಯಲ್ಲಿ ಶಿಕ್ಷಕರು ಹೆಚ್ಚು ತೊಡಗಿಸಿಕೊಂಡಿರುವುದು ನನ್ನ ಗಮನಕ್ಕೆ ಬಂದಿದೆ. ಶಾಲೆಗಳಲ್ಲಿ ರಾಜಕೀಯ ಬಿಡಿ, ರಾಜಕೀಯ ಮಾಡುವುದಿದ್ದರೆ ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡಿ ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಖಡಕ್ ವಾರ್ನಿಂಗ್ ಮಾಡಿದರು. ನಾನು ಸ್ವಂತಿಕೆ ನಿಮ್ಮಿಂದ ಏನು ಬಯಸೋದು, ನಿಮ್ಮನ್ನ ರಾಜಕೀಯ ವಸ್ತುವನ್ನಾಗಿ ಮಾಡ್ಕೊಳ್ಳಿಕ್ಕೆ ನಾಸೆ ಇದೆ. ನಾವಿಲ್ಲ ಬಹಳ ಸ್ವಚ್ಛವಾಗಿ ಹೇಳಿದೆ, ಆದಂತ ನೋವನ್ನು ನಿಮ್ಮ ಹತ್ರ ತೋರ್ಕೊಳ್ತಾ ಇದೆ. ಶಿಕ್ಷಕರು ತಮ್ಮ ವೃತ್ತಿಯನ್ನು ಬಿಟ್ಟು ಹೆಚ್ಚಿನ ಸಮಯ ರಾಜಕಾರಣದಲ್ಲಿ ಕಳೀತಿದೆ, ಅದು ನಿಮ್ಮ ಕೆಲಸ. ಯಾವ ಶಿಕ್ಷಕರಿಗೆ ರಾಜಕಾರಣ ಮಾಡಬೇಕಾಗಿದೆ ನೀವು ಬಿಟ್ಕೊಟ್ಟು ರಾಜಕಾರಣಕ್ಕೆ ಹೋಗ್ಬೋದು, ನೇರವಾಗಿ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಬಹಳ ನಂದಿ ಮಾತನ್ನು ಹೇಳ್ತಾ ಇದ್ದೆ. ಚುನಾವಣೆಗಳ ಬಂದಂತಹ ಸಂದರ್ಭದಲ್ಲಿ ನೋಡಿದ್ದೀನಿ, ಯಾರೋ ಬಡವರು ಕರಪ್ಟ್ ಅನ್ನುವಂಥ ಪ್ರಾಕ್ಟೀಸಿಗೆ ಒಳಗಾಗ್ತಾರೆ. ಶಿಕ್ಷಕರು ಇದನ್ನು ಕರೆಕ್ಟ್ ಪ್ರಾಕ್ಟೀಸಸ್ ಒಳಗಾಗಿ ಇದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಹೌ ಕ್ಯಾನ್ ವಿ ಟಾಲರೇಟ್ ದಿಸ್? ನಾವೇ ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಮಕ್ಕಳಿಗೆ ಏನ್ ಪಾಠ ಹೇಳ್ತೀವಿ, ಏನ್ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ? ನಾನೇ ಸರಿ ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಏನ್ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಭಯ ಅನ್ನೋದು ಹೋಗ್ತಿದೆ. ಅದಕ್ಕೆ ರಾಜಕಾರಣಿಗಳು ಕಾರಣದಿವಿ. ನಾನು ಆ ಥರದ ರಾಜಕಾರಣಿ ಅಲ್ಲ, ದಯವಿಟ್ಟು ನೀವು ಹೇಳೋದು ತೆರೆಗಿಟ್ಟು, ನಾನು ಆ ಥರದ ರಾಜಕಾರಣಿ ಮಾಡುವಂಥವಲ್ಲ. ಆ ರಾಜಕಾರಣ ನನಗೆ ಬೇಕಾಗಿತ್ತು. ಮಕ್ಕಳಿಗೆ ಒಳ್ಳೆಯ ವಿಜ್ಞಾನ ಕೊಡಬೇಕು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮೆರಿಟ್ ಮೇಲೆ ಇರ್ತಕ್ಕಂಥ ಹುಡುಗರು ನಾಳೆ ದಿವಸ ಪಾಸಾಗಿ ಗೌರ್ಮೆಂಟ್ ಕಾಲೇಜು ಮತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಕಾಂಪಿಟೇಷನ್ ಮಾಡಿ ನಮ್ಮ ಮಕ್ಕಳು ವಿದ್ಯಾವನ್ನು ಕಲಿತು ಯಶಸ್ವಿಯಾಗಿ ವಿದೌಟ್ ಡೊನೇಷನ್ ಮೆರಿಟ್ ಮೇಲೆ ಅಡ್ಮಿಷನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿವರೆಗೂ ತಗೊಳ್ಳೋದಿಲ್ಲ, ಅಲ್ಲಿವರೆಗೂ ಸರ್ಕಾರ ಮಾಡತಕ್ಕಂಥ ಯೋಜನೆ ಯಶಸ್ವಿ ಆಗ್ಬೋದು. ಎಷ್ಟು ಹಣ ಖರ್ಚು ಮಾಡ್ತೀವಿ ಬಜೆಟ್ನಲ್ಲಿ, ಎಷ್ಟು ಕೊಡ್ತೀವಿ ಹಣ? ಹೈಯೆಸ್ಟ್ ಅಮೌಂಟ್ ಗೋಸ್ ಟು ಎಜುಕೇಷನ್. ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ರಯಾರಿಟಿ ಸರ್ಕಾರದಲ್ಲಿ ಎಷ್ಟು ಹಣ ಖರ್ಚು ಮಾಡ್ತೀವಿ? ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಸೇರಿ ಆ ದಿಸೆಯಲ್ಲಿ ಮುಂದೆ ಸಹಾಯ ಸಹಕಾರ ಏನು ಸರ್ಕಾರದಿಂದ ಆಗಬೇಕಾದಂಥ ಕೆಲಸಗಳೇನು ಮತ್ತೊಂದು ಹೇಳಿ ಕೇಳೋಣ, ಮಾಡೋಣ. ಇತಿಮಿತಿಯಲ್ಲಿ ಕೆಲಸ ಮಾಡ್ತೀವಿ. ಆ ಮತ್ತೆ ನೋ ಕಾಂಪ್ರಮೈಸ್ ಆನ್ ಯುವರ್ ಡ್ಯೂಟೀಸ್. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಜೀವನದ ಶೈಲಿಯನ್ನು ಮಕ್ಕಳು ನೋಡ್ತಿರ್ತಾರೆ. ನೀವು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತೀರಿ ಅದನ್ನು ನಮ್ಮ ಮಕ್ಕಳು ನೋಡ್ತಿರ್ತಾರೆ, ಬಹಳ ಅಬ್ಸರ್ವ್ ಮಾಡ್ತಾರೆ. ನಾವು ಶಿಸ್ತಿನ ಜೀವನವನ್ನು ಸಾಗಿಸಿದ್ರೆ ನಾವು ಹಿಂಗೆ ಆಗ್ತೀನಿ ಬಿಡು, ನಾನು ಹಂಗೆ ಇರೋಣ ಬಿಡು, ಯಾಕೆ ನಮ್ಮ ಮಾಸ್ತರಾಗಿಲ್ಲ? ನಮ್ಮ ಮಾಸ್ತರ್ ಇವೆಲ್ಲ ಮಾಡಿ ನಾನೇ ಕೇಳ್ಬಿಡುದು. ಅದಕ್ಕೆ ದಯವಿಟ್ಟು ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತೇನೆ, ಯಾಕಂದ್ರೆ ಅದ್ರ ನೋವಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ರಾಜಕಾರಣದಲ್ಲಿ ನೀವು ಯಾರಾದ್ರೂ ಕೈಗೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ ಎಲ್ಲರೂ ಅಲ್ಲ, ಸಂಖ್ಯೆ ಇದೆ ಅದು ಇಲ್ಲಂತ ಹೇಳೋದು. ಒಬ್ಬರು ಕೂಡ ನೀವು ಕೈಗೊಂಡು ಕೆಲಸ ಮಾಡಿ, ನೀವು ಯಾರು ಕೈಗೊಂಬೆಯಾಗಿ ಕೆಲಸ ಮಾಡಬೇಕು, ಭಗವಂತನ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು. ಭಗವಂತನ ಕೈಗೊಂಬೆಯಾಗಿ ಕೆಲಸ ಮಾಡಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ನಿಮ್ಮ ಶಾಲೆ ಆವರಣಗಳನ್ನು ಸ್ವಚ್ಛಿಟ್ಕೊಳ್ಳಿ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕೆಬಿಪಿಎಂಪಿಎಸ್ ಶಾಲೆಯ ಆವರಣದಲ್ಲಿ ನಿರ್ಮಿಸಲಾದ ನೂತನ ಪ್ರೌಢಶಾಲಾ ಕಟ್ಟಡದ ಉದ್ಘಾಟನೆ ಪ್ರಾಥಮಿಕ ಪ್ರೌಢಶಾಲೆಗಳ ಆರಂಭೋತ್ಸವಕ್ಕೆ ಬುಧವಾರ ಚಾಲನೆ ನೀಡಿ ಅವರು ಮಾತನಾಡಿದರು.
ಇದೇ ವೇಳೆ ಮಕ್ಕಳಿಗೆ ಪಠ್ಯಪುಸ್ತಕ, ಸಮವಸ್ತ್ರದ ಬಟ್ಟೆ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತಿಯಿಂದ ವಿತರಿಸಲಾದ ಏಫ್ರಾನ್ಗಳನ್ನು ಅಡುಗೆ ಸಿಬ್ಬಂದಿ ಶಾಸಕರು ವಿತರಿಸಿದರು. ಶಿಕ್ಷಕರಿಗೂ ಇನ್ಫಾರ್ಮ್ ಬೇಕು, ಯಾವ ಸ್ಕೂಲ್ ಅನ್ನು ಬ್ಯಾಚ್ ನೀವು ಕಲರ್ ಡ್ರೆಸ್ ಹಾಕೊಂಡು ಹುಡುಗರಿಗೆ ನೀವು ಇನ್ಫಾರ್ಮ್ ಟೈಪ್ ಇವ್ರು ಹೆಂಗ್ ಬೇಕಂಗ ರಂಗರಂಗಿನ ಪಟ್ಟಿ ಹಾಕೊಂಡ್ಬರ್ತಾರೆ ನಾವ್ ಹಾಕಿಂಗ ಇಲ್ಲ. ನಾನು ಅದನ್ನ ಡಿಸ್ಕಸ್ ಸೀರಿಯಸ್ ಆಗಿ ಮಾಡಿದ್ನಿ. ನಿಮಗೂ ಬೇಕು ಯೂನಿಫಾರ್ಮ್, ಅವ್ರನ್ನೆಲ್ಲ ಯೂನಿಫಾರ್ಮ್ ಹಾಕಿ ನಿಂದಿಸಿದ್ರು ನೋಡಿ, ಈಗ ನಿಮಗೆ ಹಾಕಿರ್ಬಾರ್ದು. ನಾವು ಏನ್ ಮಾಡ್ತೇವೆ, ವಾಟ್ ವಿ ಪ್ರೀಚ್ ವಿ ಶುಡ್ ಪ್ರಾಕ್ಟೀಸ್, ಅವಾಗ ಜನ ನನ್ನ ನಂಬುತ್ತಾರೆ. ಗೊತ್ತಿದೆ, ಒಮ್ಮೆ ಡಿಸ್ಕಷನ್ ಬಂದಾಗ ನಿಮ್ಮ ಸಂಘದವ್ರಿಗೆ ವಿರೋಧ ಮಾಡಿರೋದು ನನಗೆ ಗೊತ್ತಿಲ್ಲ. ನಮ್ಮ ವಿಷಯ ಯೂನಿಫಾರ್ಮ್ ಹಾಕೊಂಡು ನಾಚಿಕೆನಾ? ನೀವು ಯಾವ ಹೋಟೆಲ್ನಾಗ ಹೋದ್ರಿ, ಯಾವ ಬಸ್ನಾಗ ಇರ್ತೀವಿ ಎಲ್ಲ ಗೊತ್ತಾಗ್ತದೆ ನಮ್ಗೆ. ಇಲ್ಲಿಗೆ ನೀವು ಯಾವ ಹೊತ್ತಿನಾಗ ಯಾವ ಬಸ್ನಾಗ ಇರ್ತೀರೋ, ಯಾವ ಹೋಟೆಲ್ನಾಗ ಇರ್ತೀರಿ ಗೊತ್ತಾಗಲ್ಲ. ಮತ್ತೆ ಎಲ್ಲೂ ಬೇಡ ನಂಗೆ. ಓಕೆ, ಥ್ಯಾಂಕ್ ಯು. ಬಿಇಒ ಎಸ್ಜೆ ನಾಯಕ್, ಬಿಆರ್ಸಿ ಯುಬಿ ಧರಿಕರ್, ಪ್ರಭಾರಿ ಇಒ ಬಿಬಿ ಹಿರೇಮಠ್, ತಾಳಿಕೋಟಿ ಇಒ ಬಸನ್ಗೌಡ ಬಿರಾದಾರ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಂಗಮೇಶ್ ಹೊಲ್ದೂರ್, ಮುಖ್ಯಗುರು ಎಂಎಸ್ ಕವಡಿಮಟ್ಟಿ, ಪ್ರಾಥಮಿಕ ಶಾಲೆ ಮುಖ್ಯಗುರುಮಾತೆ ಎಂಡಿ ಗೋರ್ಕಲ್, ಬಿವೈ ಕವಡಿ, ಬಸನ್ಗೌಡ ಮುದ್ನೂರ್ ಸೇರಿದಂತೆ ಹಲವರು ಇದ್ದರು. ಪ್ರಾಥಮಿಕ ಶಾಲೆಯಲ್ಲೂ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಸಮವಸ್ತ್ರವನ್ನು ವಿತರಿಸಲಾಯಿತು. ಅಪ್ಪನ ಆಸೆಯನ್ನು ಈಡೇರಿಸಿದ ಮಗಳು. ಶಾಲೆಗೆ ವಾಟರ್ ಪ್ಯೂರಿಫೈಯರ್ ದೇಣಿಗೆ ಸಾರಿಗೆ ಗುತ್ತಿಗೆದಾರ ದಿವಂಗತ ಮಹಾಂತೇಶ್ ದಾನಪ್ಪ ಕಡಿ ಅವರು ಕೋವಿಡ್ ಸೋಂಕು ವ್ಯಾಪಿಸುವ ಮುನ್ನ ಸರ್ಕಾರಿ ಶಾಲೆಗೆ ಒಂದು ಕುಡಿಯುವ ನೀರಿನ ಸಾಮಗ್ರಿ ಕೊಡುವ ವಾಗ್ದಾನ ಮಾಡಿದ್ದರು. ಕೋವಿಡ್ ಸೋಂಕಿಗೆ ಅವರು ನಿಧನರಾದ ಬಳಿಕ ತಂದೆಯ ಆಸೆಯಂತೆ ಅವರ ಸ್ಮರಣಾರ್ಥ ಮಹಾಂತೇಶ್ ಅವರ ಪತ್ನಿ ನಿರ್ಮಲಾ ಕಡಿ, ಮಗಳು ಐಶ್ವರ್ಯ ಕಡಿ, ಸಹೋದರ ಶ್ರವಣ್ಕುಮಾರ್ ಕಡಿ ಅವರು ಕೆಬಿಎಂಪಿಎಸ್ ಶಾಲೆಗೆ ಅಂದಾಜು 75,000 ರು ಮೌಲ್ಯದ ಶುದ್ಧ ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈಯರ್ ದೇಣಿಗೆ ನೀಡಿ ಮಾದರಿಯ ಸೇವೆಗೈದರು. ಇದೇ ಮೊದಲು ಜಾನಪ್ಪ ಕಡೆ ನಮ್ಮ ಅಣ್ಣ ರೀ, ನಮ್ಮ ಅಣ್ಣ ಇಲ್ಲಿ ಎಲ್ಲ ಕಲ್ತ ಇಲ್ಲೇ ಕಲ್ತಿದ್ದ ಶಾಲೆ ಅದು, ನಾವು ಕಲ್ತು ಇಲ್ಲೇ ಕಲ್ತಿದ್ದು ಕೂಡ ನಾವು ಇಲ್ಲೇ ಕಲ್ತೀವಿ. ಅದಕ್ಕೆ ಅವರ ಒಂದು ಕರೋನಾದಾಗ ತೀರ್ಕೊಂಡ್ರು 2021 ಮೇ 3 ತಾರೀಕಿಗೆ. ಅದಕ್ಕೆ ಅವರ ಒಂದು ಸ್ಮರಣಾರ್ಥವಾಗಿ ಅವ್ರ ಕೆಲಸ ಶಾಲೆ ಒಂದು ಏನರ ಕೊಡುಗೆ ಕೊಡ್ಬೇಕಂತೇಳಿ ನಮ್ಮ ಮನೆಯಾಗೆ ನಮ್ಮೆಲ್ಲರಿಗೂ ಆಸೆ ಇತ್ತು. ಅದ್ರ ಪ್ರಕಾರ ನಾನು ಈ ಒಂದು ಅವರ ಕೆಲಸ ಶಾಲೆಗೆ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕುಡಿ ನೀರಿಂದ ಇದು ಕೊಡಬೇಕು. ಎಮ್ ಪಿ ಎಸ್ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದೇಬಿಹಾಳ ಕೇಂದ್ರದ ಒಂದು ವಾಟರ್ ಪ್ಯೂರಿಫೈಯರನ್ನು ಶ್ರೀಯುತ ಶ್ರವಣ್ಕುಮಾರ್ ಕಡಿಯವರು ತಮ್ಮ ಅವರ ಅಣ್ಣವರ ಹೆಸರಿಗೆ ಸ್ಮರಣಾರ್ಥವಾಗಿ ಒಂದು ವಾಟರ್ ಪ್ಯೂರಿಫೈಯರನ್ನು ಶಾಲೆಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಏನದ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆಯ ಶುದ್ಧ ನೀರನ್ನು ಕುಡಲಿಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೇನದ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.